ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ರೀತಿಯಾಗಿ ಸೊಪ್ಪಿನ ಸಾರು ಮುದ್ದೆಗೆ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ಒಂದು ಅರ್ಧ ಕಪ್ ಆಗೋವಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಅದರ ಮೇಲುಗಡೆ ಇಲ್ಲಿ ನೀವು ಯಾವ ಸೊಪ್ಪನ್ನು ಬೇಕಾದರೂ ಬಳಸ್ಕೋಬೋದು. ನಾನಿಲ್ಲಿ ದಂಟು ಸೊಪ್ಪನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಈಗ ಮೀಡಿಯಂ ಸೈಜ್ದು ಎರಡು ಟೊಮೆಟೊನ ಕಟ್ ಮಾಡಿ ಈ ರೀತಿಯಾಗಿ ಮೇಲೆ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 8-10 ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಕೂಡ ಇದ್ರ ಜೊತೆಗೇ ನಾನು ಮೇಲೆ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನಿಲ್ಲಿ ಸಣ್ಣ ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೀರನ್ನು ಸ್ವಲ್ಪ ಕಡಿಮೆ ಹಾಕಿ, ಮತ್ತು ನೀವು ಈ ಥರ ಸೊಪ್ಪುಗಳನ್ನು ಮೇಲೆ ಹಾಕಿಟ್ಕೊಂಡು ಬೇಯಿಸೋದ್ರಿಂದ ಆರಾಮಾಗಿ ಇದನ್ನು ತೆಗಿಬೋದು. ಅದಕ್ಕೆ ನಾನು ಯಾವುದನ್ನು ಮಿಕ್ಸ್ ಮಾಡಿಲ್ಲ. ಸೊ ನೋಡಿ, 3 ವಿಷಿಲ್ ಆದಮೇಲೆ ನೋಡಿ, ಈ ರೀತಿಯಾಗಿ ಸೊಪ್ಪುಗಳನ್ನು ಮತ್ತು ಇದೆಲ್ಲ ಅದು ಮೇಲ್ಗಡೆನೇ ಇರುತ್ತೆ. ಸೊ ನಾವು ಅದನ್ನು ಆರಾಮಾಗಿ ತೆಕ್ಕೋಬೋದು. ಸೊ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ಮೊದಲೇ ಹೇಳೋದಕ್ಕೆ ಮರೆತೆ. ಇವಾಗ ನೆಕ್ಸ್ಟು ರುಬ್ಬಿಕೊಳ್ಳೋದಕ್ಕೆ ಒಂದು 1/2 ಕಪ್ ಆಗೋಷ್ಟು ತೆಂಗಿನ ತುರಿ, ಮತ್ತು ಸಾಂಬಾರ್ ಪೌಡರ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ಒಂದು 2 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಮತ್ತು ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪೇನಿದೆ ಅದು ಕಂಪ್ಲೀಟಾಗಿ ಕೂಲ್ ಆಗಿದೆಯಾ ಅಂತ ನೋಡಿಕೊಂಡು ಇವಾಗ ಅದಷ್ಟನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ಬೇಯಿಸಿಟ್ಕೊಂಡಿರುವ ಬೇಳೆ ಮತ್ತು ನೀರು ಏನಿದೆ ಅದಕ್ಕೆ ನಾನು ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ಇದು ಕುದಿತಾ ಇದೆ. ಇದಕ್ಕೆ ನಾವೀಗ ಒಂದು ಸಣ್ಣ ಒಗ್ಗರಣೆನ ಕೊಡೋಣ. ಒಂದು 2 ಟೇಬಲ್ಸ್ಪೂನ್ ಆಗೋಷ್ಟು ಕೊಕೊನಟ್ ಆಯಿಲ್ಗೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಮತ್ತೇನು ಆ್ಯಡ್ ಮಾಡೋದು ಬೇಡ. ನೀವು ಬೇಕು ಅಂದರೆ ಇಲ್ಲಿ ಆನಿಯನ್ನ ಆ್ಯಡ್ ಮಾಡ್ಕೋಬೋದು. ಇದನ್ನು ಫುಲ್ಲು ಕುದಿಸ್ಬೇಕು, ಆವಾಗಲೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ರಾಗಿ ಮುದ್ದೆ ಜೊತೆಗೆ ನೀವು ಈ ಥರ ಸೊಪ್ಪು ಸಾರನ್ನು ಮಾಡಿಕೊಂಡು ತಿಂದರೆ ಒಂದು ಮುದ್ದೆ ಜಾಸ್ತಿ ಸೇರುತ್ತೆ. ನೀವು ಕೂಡ ಈ ಥರ ಸೊಪ್ಪು ಸಾರನ್ನ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.